ಎಲ್ಲರಿಗೂ ನಮಸ್ಕಾರ. ಮಂಜುಳಾಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಏನೇ SSLC ರಿಸಲ್ಟ್ ಬಂತು. ಇವಾಗ ಎಲ್ಲರ ತಳ್ಳಲು ಕಾಡುವ ಒಂದು ಟೆನ್ಷನ್ ಏನಪ್ಪ ಅಂದರೆ, ಏನು ತಗೊಳ್ಳೋದು? ಸೈನ್ಸಾ, ಕಾಮರ್ಸಾ, ಆರ್ಟ್ಸಾ, ಅಷ್ಟೊಂದವೆ, ಜೊತೆಗೆ ITI ಡಿಪ್ಲೊಮಾ ಬೇರೆ, ಏನು ತಗೊಳ್ಳೋದು? ಕ್ವಶನ್ಸ್. ಫಸ್ಟು, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ? ನಿಮ್ಗೆ ಕದೀತಿದ್ದೀವಿ ಅಂದರೆ ನಿಮಗೆ ಖುಷಿ ಇರಬೇಕು. ಸರಿನಾ? ಯಾರೋ ಹೇಳ್ತಾರೆ ಸೈನ್ಸ್ ಟಫ್, ನಿನಗೆ ಸೈನ್ಸ್ ಇಷ್ಟ, ಯಾರು ಮಾತ್ರ ಕೇಳಬೇಡಿ, ನಿನಗೇನು ಇಷ್ಟ ನೀನು ತಗೊಂಡು, ನಿಮ್ಗೆ ಇಷ್ಟ ಇಲ್ಲದೆ ಇರೋ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ನಿಮಗೆ ಅದು ಕಲಿಯೋಕ್ಕೆ ಇಂಟ್ರೆಸ್ಟು ಇರೋಲ್ಲ, ಮೊದಲೇ ಆ ಸಬ್ಜೆಕ್ಟ್ ಕಂಡ್ರು ಆಯ್ತಿರೋಲ್ಲ, ನಿಮಗೆ ಓದೋಕ್ಕೂ ಮನಸ್ಸು ಬರೋಲ್ಲ. ಸರಿನಾ? ಫಸ್ಟು ನಿಮ್ಮ ಇಂಟ್ರೆಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಈಗ ಫಸ್ಟು ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಹಾಕಿ. ಸರಿನಾ? ಜಾಸ್ತಿ ಗೌರ್ಮೆಂಟ್ ಕಾಲೇಜಸ್ಗಳೇ ನೋಡಿ, ಚೆನ್ನಾಗಿರೋದು. ಆಮೇಲೆ ಈ ವರ್ಷ ಮಾತ್ರ ಎಲ್ಲ ಪಾಸ್ ಆಗೋರೆ, ಒಬ್ಬನೇ ಒಬ್ಬ ಹುಡುಗ ಬಿಟ್ಟು, ಅವನೇ ಒಬ್ಬ ಬರೆದಿರೆ ಪಾಸ್ ಆಗೋನು, ಬಟ್ ಬೇರೆವನ್ ಕಳಿಸೋನೆ ಬರೆಯೋಕ್ಕೆ. ಎಂಥ ಬುದ್ಧಿವಂತ ಇರಬೇಕದು. ಹುಡುಕಿ ಈ ವರ್ಷ ಎಲ್ಲ ಕಡೆ ಕಾಲೇಜಲ್ಲಿ ಸೀಟ್ ಕಳಿಸಿದ್ರೆ ಡೌಟ್ ಆಗ್ಬಿಡುತ್ತೆ. ಯಾಕಪ್ಪ ಅಂದರೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾನೆ ಇರ್ತಾರೆ. ಗೊತ್ತಿರ ಈ ವರ್ಷ ಅದು ಏನೇನಾಗತ್ತೋ. ಫಸ್ಟು ನಿಮಗೇನಿಷ್ಟ ಅದು ತಗೊಳ್ಳಿ. ಸರಿನಾ? ಆಮೇಲೆ ನಿಮ್ಗೆ ಏನೇನಿಷ್ಟ ಅವೆಲ್ಲ ನೋಡ್ಕೋಬೇಕು. ಮುಂದೆ ನಿಮ್ಮ ಫ್ಯೂಚರ್ಗೆ ಏನು ಬೇಕು ಅದು ನೋಡ್ಕೊಳ್ಳಿ. ನೀವು ಫ್ಯೂಚರಲ್ಲಿ ಏನಾಗಬೇಕು ಅದ್ರ ಪ್ರಕಾರ ನಡೆಯಬೇಕು. ನೀವು ಫ್ಯೂಚರಲ್ಲಿ ಆಗದೆ ಬೇರೆ ಓದೋದೇ ಬೇರೆ ಆದರೆ ಅದೊಂಥರ ವೇಸ್ಟ್. ನೀವು ಅಂದ್ಕೊಂಡಿದ್ದು ಏನೂ ಆಗಲ್ಲ ಜೀವನದಲ್ಲಿ. ಅಂದರೆ ನೀವೇನು ಜಾಬ್ ತಗೋಬೇಕು ಅಂದ್ಕೊಂಡಿರ್ತೀರೋ ಅದಾಗಲ್ಲ ಅಂತ. ಆಮೇಲೆ ನೀವು ನಾವು ಅಂದ್ಕೊಂಡಿದ್ದೆ ಆಗಲ್ವಾ, ನಾವು ಇದು ತಗೋಬಿಟ್ರೆ ಅಂತ ಎಲ್ಲ ನನಗೆ ಕ್ವಶನ್ ಮಾರ್ಕ್ಗಳೆಲ್ಲ ಹಾಕ್ಬಿಡಿ. ಆಮೇಲೆ ಕಮೆಂಟ್ಸ್ಗಳೆಲ್ಲ ಏನೇನೋ ಬರೆದು ಬಿಡ್ತೀರ ನೀವು. ಅದೇ ನನಗೂ ಬೇಜಾರು. ಫಸ್ಟ್ ನಿಮಗೇನಿಷ್ಟ ಅದು ತಗೊಳ್ಳಿ. ಈಗ ಬೇಗ ಕಾಲೇಜ್ ಹುಡುಕಿ, ನೀವೇ ಒಂದ್ಸರಿ ಕ್ಯಾಂಪಸ್ಗೆ ಹೋಗಿ ಕಾಲೇಜ್ ಹೇಗಿದೆ ಅಂತ ಕೇಳಿ. ಒಬ್ರೊಬ್ಬರು ಇದು ಕಷ್ಟ ಆಯ್ತು ತೊಗೋಬೇಡ ಅಂತಾರೆ, ಅದಕ್ಕೆಲ್ಲ ಯೋಚನೆ ಮಾಡಿಬಿಡಿ. ನಿಮಗೇನಿಷ್ಟ ನಾನು ಇದರಲ್ಲಿ ತೊಗೊಂಡ್ರೆ ನಾನು ಖುಷಿಯಾಗಿ ಕಲಿತೀನಿ ಅಂತ ಇರಬೇಕಾಯ್ತಾ? ಸರಿನಾ? ಇಷ್ಟೆಲ್ಲ ಫಾಲೋ ಮಾಡಿ. ಕಾಲೇಜ್ಗೇನು ಒಬ್ರೊಬ್ಬರು ಬೇಗ ಬೇಗ ಹೋಗಿ ಸೇರ್ಕೊಬಿಡ್ತಾರೆ, ನಿಧಾನಕ್ಕೆ ಸೇರ್ಕೊಳ್ಳಿ. ನಿಧಾನ ಮಾಡಿದಷ್ಟು ಆಪ್ಷನ್ಸ್ ಜಾಸ್ತಿ ಬರುತ್ತೆ. ನೀವು ಫಸ್ಟೇ ಹೋಗ್ಬಿಟ್ಟು ಸೇರ್ಕೊಬಿಟ್ರೆ ಆಮೇಲೆ ನಿಮ್ಗೆ ಅನ್ಸತ್ತೆ ಅಲ್ಲಿ ಸೇರ್ಕೋಬೇಕಿತ್ತು ಅಂತ. ಅಪ್ಲಿಕೇಶನ್ ಹಾಕಿರಿ, ನಿಧಾನಕ್ಕೆ ಸೇರ್ಕೊಳ್ಳಿ. ಸರಿನಾ? ಜೈ ಹಿಂದ್, ವಂದೇ ಮಾತರಂ.